ನಮ್ಮ ಕನ್ನಡ ನಾಡಿನಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಆಗ ಟಿಪ್ಪು ಸುಲ್ತಾನ್ ಎಷ್ಟು ಖ್ಯಾತಿಯನ್ನು ಹೊಂದಿದ್ನು, ಉತ್ತರ ಕರ್ನಾಟಕದಲ್ಲಿ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಅಷ್ಟೇ ಪ್ರಖ್ಯಾತಿಯನ್ನು ಹೊಂದಿದ್ಲು. ನಿಜಕ್ಕೂ ಆ ಮಹಾತಾಯಿ ಬಗ್ಗೆ ನಮ್ಮ ಕನ್ನಡ ಜಾನಪದ ಸಾಹಿತ್ಯದಲ್ಲಿ ಒಂದು ದೊಡ್ಡ ಕಣಜ ತುಂಬುವಷ್ಟು ಗೀತೆಗಳು ಪದಗಳು ಇವೆ. ನಿಮ್ಗೆ ಒಂದು ವಿಷಯ ಹೇಳೋಕೆ ಮರ್ತಿದ್ದೆ, ಏನಂದರೆ ನಾವು ಪ್ರಪಂಚದ ಯಾವುದೇ ಮೂಲೆಗೆ ಹೋದರೂ ಅಲ್ಲಿನ ಆ ಪ್ರದೇಶದ ಇತಿಹಾಸಕ್ಕೆ, ಅಲ್ಲಿ ದೊರೆಯುವಂತಹ ಜನಪದ ಸಾಹಿತ್ಯ ಆಧಾರವಾಗಿ ನಮಗೆ ಬಹಳಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಡ್ತವೆ. ಹಾಗೆ ಕಿತ್ತೂರಿನ ಸುತ್ತಮುತ್ತ ಕೇಳಿ ಬರುವಂತಹ ಜನಪದ ಗೀತೆಗಳು ಕಿತ್ತೂರಿನ ಹೆಮ್ಮೆಯ ಇತಿಹಾಸವನ್ನು ನಮ್ಮ ಕಣ್ಣು ಮುಂದೆ ಹೇಳ್ತವೆ. ಆಗ ನಿಜಕ್ಕೂ ಆ ಮಹಾತಾಯಿಯ ಬದುಕು, ಸಾಹಸ, ದೇಶ ಪ್ರೇಮ, ಹೋರಾಟದ ಬಗ್ಗೆ ಧನ್ಯತೆ ಮೂಡತ್ತೆ.